ಅಂತ. ಇದು ನಿರಂತರವಾಗಿ 7 ತಿಂಗಳಿಂದ, ಅಂದರೆ ಈ ನಾಟಿ ಮಾಡಿ 7 ತಿಂಗಳಾಗಿದೆ, 4 ತಿಂಗಳಿಂದ ನಿರಂತರವಾಗಿ ಕಾಯಿಯನ್ನು, ಬಜ್ಜೆಕಾಯಿಯನ್ನು ಕೊಯ್ಲು ಮಾಡ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ ಇಂದಿಗೆ 19ರಿಂದ 20ನೇ ಬೀನ್ಸ್ ಲಾಸ್ಟ್ ಆಗಿದೆ. ಬೀನ್ಸ್ ಲಾಸ್ಟ್ ಆಗಿರೋ ಅದೇ ಕಡ್ಡಿಗಳಲ್ಲೇ ನಿಮಗೆ ಗಮನಿಸ್ಬೋದು. ಈಗ ಸೌತೆ ಗಿಡ ನಾಟಿ ಮಾಡಿದ್ದಾರೆ. ಸೌತೆ ಗಿಡ ನೋಡಿ, ಈಗ ಉಪ್ಪಿಂದ ಈಗ ಸ್ಥಿನಿ ಇದೆ. ಈಗ ಈ ಪ್ರದೇಶ ಬಂದು ಮುಂಚೆ ಕ್ಯಾಪ್ಸಿಕಮ್ ಹಾಕಿದ್ದು ಬಯಲಿದೆ. ಕ್ಯಾಪ್ಸಿಕಮ್ ಕೃಷಿ ಆದ ನಂತರ, ಅಂದರೆ ಬೆಳೆ ಕೊಯ್ಲು ಲಾಸ್ಟ್ ಆದ ನಂತರ 15 ದಿವಸ ಗ್ಯಾಪ್ ಕೊಟ್ಟು ಮತ್ತೆ ಟೊಮೊಟೊ ನಾಟಿ ಮಾಡಿದ್ದಾರೆ. ಇದು ಯಾವುದೇ ಖರ್ಚುಗಳಿಲ್ಲ ಇದರಲ್ಲಿ. ನೀವು ಗಮನಿಸ್ಬೋದು, ನಾವಿಲ್ಲಿ ಕಾಣ್ತಕ್ಕಂಥ ಗೂಟುಗಳು ಮತ್ತು ಬೆಡ್ಡಿಂಗ್ ಮಲ್ಚಿಂಗ್ ಮಾಡಿರೋ ಪೇಪರು ಇದೆಲ್ಲನೂ ನಾವು ಕ್ಯಾಪ್ಸಿಕಮ್ಗೆ ಮಾಡಿರ್ತಕ್ಕ. ನಮಸ್ಕಾರ, ನಮ್ಮ ವೀಕ್ಷಕರಿಗೆ ಎಲ್ಲನೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಂದರೆ ಕೃಷಿ. ಕೃಷಿ ಬಗ್ಗೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ, ಯಾವುದೇ ಅನಿಶ್ಚಿತತೆಯಿಂದ ಕೂಡಿರ್ತಕ್ಕಂಥ ವಲಯ ಇದು. ನಾವು ಹಾಕೋ ಬಂಡವಾಳ ಮತ್ತು ರಿಟರ್ನ್ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲದೆ ಭೂಮಿ ತಾಯಿನ ನಂಬಿಕೊಂಡು ನಾವು 100,000 ರೂಪಾಯಿ ಇನ್ವೆಸ್ಟ್ ಮಾಡೋ ಏರಿಯಾ ಅಂದರೆ, ವಲಯ ಅಂದರೆ ನಮ್ಮ ಕೃಷಿ ಮಾತ್ರ. ರೈತರು ಅದಕ್ಕೆ ಹೇಳೋದು, ರೈತರು ಯಾವುದಕ್ಕೂ ಅವರು ಇಂಜರಿಯೋದಿಲ್ಲ ಅಂತೇಳಿ. ಅಂತ ಕೃಷಿಯನ್ನು ನಂಬಿಕೊಂಡು ಕೆಲವು ರೈತರು ಸಕ್ಸಸ್ ಆಗಿ ಕಾಣಿರ್ತಾರೆ. ಆದರೆ ಕೆಲವು ರೈತರು ಸಕ್ಸಸ್ಫುಲ್ ಕಾಣೋದಕ್ಕೆ ಬೇರೆ ಬೇರೆ ರೀತಿಗಳನ್ನು ಅನುಸರಿಸಿರ್ತಾರೆ. ಅಂತ ಸಕ್ಸಸ್ಫುಲ್ ರೈತರು ಯಾವ ರೀತಿ ಕ್ರಮ ಕೈಗೊಂಡಿರ್ತಾರೆ ಅವ್ರದ್ರನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋ ಪ್ರಯತ್ನ ನಮ್ಮ ಚಾನಲ್ ಮುಖಾಂತರ ಮಾಡೋದು, ಅವ್ರನ್ನ ನಮ್ಮ ಚಾನಲ್ಗೆ ಪರಿಚಯ ನೋಡಿ. ಈ ಕಡೆ ಬೀನ್ಸ್ ಲಾಸ್ಟ್ ಆಗಿದೆ. ಇದು ಬೀನ್ಸ್ ಲಾಸ್ಟ್ ಆಗಿ ಇದಾಗ ಅದೇ ಬೆಡ್ಡುಗಳಲ್ಲಿ ನೀವು ಗಮನಿಸ್ಬೋದು. ಈಗ ಬೀನ್ಸ್ ಲಾಸ್ಟ್ ಆಗಿದೆ. ಬೀನ್ಸ್ ಲಾಸ್ಟ್ ಆಗಿರೋ ಅದೇ ಕಡ್ಡಿಗಳಲ್ಲೇ ನಿಮಗೆ ಗಮನಿಸ್ಬೋದು. ಈಗ ಸೌತೆ ಗಿಡ ನಾಟಿ ಮಾಡಿದ್ದಾರೆ. ಸೌತೆ ಗಿಡ ನೋಡಿ, ಈಗ ಉಪ್ಪಿಂದ ಈಗ ಸ್ಟಾರ್ಟ್ ಆಗಿದೆ. ಈಗ ತುಂಬ ಚೆನ್ನಾಗಿ ಬರ್ತಾ ಇದೆ. ಸಾಮಾನ್ಯವಾಗಿ ಸೌತೆಕಾಯಿ ಗಿಡಕ್ಕೆ ಫಸ್ಟೇ ನಾವು ಬೆಳೆ ಮಾಡೋದು ಮತ್ತು ಬಂಡವಾಳ ಹಾಕಿ ಅದಕ್ಕೆ ಮಾಡೋದು ಖರ್ಚು ಜಾಸ್ತಿ ಬರುತ್ತೆ. ಇದರಲ್ಲಿ ನೋಡಿ, ಬೀನ್ಸ್ ನಂತರ ಸಾಮಾನ್ಯವಾಗಿದೆ, ನೀವು ಗಮನಿಸ್ಬೋದು. ಇಲ್ಲಿ ಫಸ್ಟ್ ಇದು ಬೀನ್ಸ್ಗೂ ಮಾಡಿರೋದಲ್ಲ, ಇದು ಫಸ್ಟ್ ಟೊಮೊಟೊಗೆ ಮಾಡಿರೋದು. ಇದು ಟೊಮೊಟೊ ಆದ ನಂತರ ಅದೇ ಸಾಲಿಗೆ ಬೀನ್ಸ್ ಮಾಡಿದ್ದಾರೆ. ಬೀನ್ಸ್ ಮಾಡಿ ಆನಂತರ ಬೀನ್ಸ್ ಆದಮೇಲೆ ಇದಕ್ಕೆ ಸೌತೆಕಾಯಿ ಗಿಡ ನಾಟಿ ಮಾಡಿದ್ದಾರೆ. ನೋಡಿ ಈಗಲೂ ಎಷ್ಟು ಚೆನ್ನಾಗಿದೆ ಅಂದರೆ, ಇಳುವರಿ ಇನ್ನೂ ಪ್ರಾರಂಭ ಆಗಿಲ್ಲ, ಬೆಳೆ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಕಡೆ ನೀವು ಬೀನ್ಸ್ನಲ್ಲಿ ಸೌತೆಕಾಯಿ ಗಿಡ ನೋಡಿರಲ್ವ, ಈಗ ಇದೇ ರೈತರು ನೋಡಿ, ಈಗ ಹಂಗೆ ಕಂಟಿನ್ಯೂಟಿ ಇರುತ್ತೆ. ವಿಡಿಯೋ ಈಗ ಗಮನಿಸ್ಬೋದು. ಈಗ ಈಗ ನೆಟ್ ಹೌಸ್ ಮಾಡಿ ಬಜ್ಜಿ ಗಿಡ ಬೆಳೆದಿದೆ ನೋಡಿ. ಹಿಂಗೆ ರೈತರು ಒಂದೇ ಕೃಷಿನಲ್ಲಿ ನಂಬ್ಕೊಂಡು ಮಾಡೋದಕ್ಕಿಂತ ಈ ರೀತಿ ಬೇರೆ ಬೇರೆ ಬೆಳೆಗಳನ್ನು ಮಾಡ್ತಾ ಇರಬೇಕು ನೋಡಿ. ಈಗ ಬಜ್ಜಿ ಕೃಷಿಗೆ ಬಂದಿದ್ದೀವಿ. ಇದು ನಿರಂತರ ಸಕ್ಸಸ್ಫುಲ್ ಫಾರ್ಮಿಂಗ್ ಅಂತಲೇ ಹೇಳ್ಬೋದು ಇದು ಬಜ್ಜಿ ಕೃಷಿನಲ್ಲಿ ನೋಡಿ. ಈಗ ಇದು ಸಾಮಾನ್ಯವಾಗಿ ನೀವು ಅನ್ಕೋಬೋದು, ಇದು ಇಷ್ಟು ಹೈಟ್ ನೆಟ್ ಹೌಸ್ಗೆ ಹೋಗಿದೆ ಅಲ್ವಾ, ಇದಕ್ಕೆ ಎಷ್ಟು ವಯಸ್ಸಾಗಿದೆ ಅಂತ. ಇದು ನಿರಂತರವಾಗಿ 7 ತಿಂಗಳಿಂದ, ಅಂದರೆ ಈ ನಾಟಿ ಮಾಡಿ 7 ತಿಂಗಳಾಗಿದೆ, 4 ತಿಂಗಳಿಂದ ನಿರಂತರವಾಗಿ ಕಾಯಿಯನ್ನು, ಬಜ್ಜೆಕಾಯಿಯನ್ನು ಕೊಯ್ಲು ಮಾಡ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ ಇಂದಿಗೆ 19ರಿಂದ 20ನೇ ಕೊಯ್ಲು ಪ್ರಾರಂಭ ಆಗಿದೆ. ಇದು ಈಗ ಬಜ್ಜಿಗಳಲ್ಲಿ ಯಾವ ಬೆಲೆ ಇದೆ ಅಂತ ನಿಮಗೂ ಗೊತ್ತಾಗಿರಬೇಕು. ಈ ರೀತಿ ಸಕ್ಸಸ್ಫುಲ್ ಫಾರ್ಮಿಂಗ್ ಅಂತಲೇ ಹೇಳ್ಬೋದು. ಈ ರೈತರು ಒಂದೇ ತೋಟದಲ್ಲಿ, ಒಂದೇ ಬಯಲಲ್ಲಿ ವಿಸ್ತೀರ್ಣದಲ್ಲಿ 1 ಎಕರೆ ಸೌತೆಕಾಯಿ ಗಿಡ, 1 ಎಕರೆ ಬಜ್ಜಿ ಗಿಡ, ಮತ್ತು ಹಂಗೆ ಕಂಟಿನ್ಯೂ ಮಾಡಬೇಕಾದ್ರೆ ನೀವು ಗಮನಿಸ್ಬೋದು, ಪಕ್ಕದಲ್ಲೇ ಇನ್ನೊಂದು 2 ಎಕರೆನಲ್ಲಿ ಟೊಮೊಟೊ ನಾಟಿ ಮಾಡಿದ್ದಾರೆ. ಅಂದರೆ ಒಂದೇ ಬೆಳೆನೇ ನಂಬ್ಕೊಂಡು ರೈತರು ಮಾಡೋದಕ್ಕಿಂತ ಈ ರೀತಿ ಬೆಳೆಗಳನ್ನ ಚೇಂಜ್ ಮಾಡ್ಕೊತಾ ಇರಬೇಕು. ಅಂದರೆ 2-3 ಬೆಳೆಗಳನ್ನು ಒಂದೇ ಒಂದೇ ಬಾರಿಗೆ ಹಾಕ್ಕೊಂಡ್ರೆ ಯಾವುದ್ರಲ್ಲಿ ಒಂದರಲ್ಲ ಅದು ಲಾಸ್ ಆದರೆ ಒಂದರಲ್ಲಿ ಮತ್ತೆ ನಮಗೆ ಬೆಲೆ ಸಿಗೋ ಚಾನ್ಸ್ ಖಂಡಿತ ಇರುತ್ತೆ ನೋಡಿ. ಈಗ ಬಜ್ಜಿ ಕೃಷಿಯನ್ನು ನೋಡಿದ್ದೀವಿ, ಸೌತೆಕಾಯಿ ಆ ಕಡೆ ಪಕ್ಕದಲ್ಲಿ ಸೌತೆಕಾಯಿ ಕೃಷಿ ನೋಡಿದ್ದೀವಿ, ಮತ್ತು ಈ ಕಡೆ ಬಜ್ಜಿ ಮೆಣಸಿನಕಾಯಿ ಕೃಷಿ ನೋಡಿದ್ದೀವಿ ನೋಡಿ. ಈಗ ನೆಕ್ಸ್ಟ್ ಕಂಟಿನ್ಯೂ ಇದೆ. ಈಗ ಈ ಪ್ರದೇಶ ಬಂದು ಮುಂಚೆ ಕ್ಯಾಪ್ಸಿಕಮ್ ಹಾಕಿದ್ದು ಬಯಲಿದೆ. ಕ್ಯಾಪ್ಸಿಕಮ್ ಕೃಷಿ ಆದ ನಂತರ, ಅಂದರೆ ಬೆಳೆ ಕೊಯ್ಲು ಲಾಸ್ಟ್ ಆದ ನಂತರ 15 ದಿವಸ ಗ್ಯಾಪ್ ಕೊಟ್ಟು ಮತ್ತು ಟೊಮೊಟೊ ನಾಟಿ ಮಾಡಿದ್ದಾರೆ. ಇದು ಯಾವುದೇ ಖರ್ಚುಗಳಿಲ್ಲ ಇದರಲ್ಲಿ. ನೀವು ಗಮನಿಸ್ಬೋದು, ನಾವಿಲ್ಲಿ ಕಾಣ್ತಕ್ಕಂಥ ಗೂಟುಗಳು ಮತ್ತು ಬೆಡ್ಡಿಂಗ್ ಮಲ್ಚಿಂಗ್ ಮಾಡಿರೋ ಪೇಪರು ಇದೆಲ್ಲನೂ ನಾವು ಕ್ಯಾಪ್ಸಿಕಮ್ಗೆ ಮಾಡಿರ್ತಕ್ಕಂಥದ್ದು ರೈತರು. ಇದು ಕ್ಯಾಪ್ಸಿಕಮ್ ಕೃಷಿನಲ್ಲಿ ಮಾಡಿರ್ತಕ್ಕಂಥದ್ದು. ಇವರು ಮಾಡಿರೋ ಖರ್ಚು ಏನಂದರೆ, ನಾರಿಗೆ ಮತ್ತು ಇದು ತಂಗೂಸು ದಾರಕ್ಕೆ ಇಷ್ಟಕ್ಕೆ ಖರ್ಚು ಮಾಡಿರೋದು. ಇದರಲ್ಲೇ ನೀವು ಗಮನಿಸ್ಬೋದು, ಒಂದು ಬೆಳೆ ಮಾಡಬೇಕಂದ್ರೆ ಸಾಮಾನ್ಯವಾಗಿ ಎಷ್ಟು ಖರ್ಚು ಬರುತ್ತೆ, ಮತ್ತು ಇದು ಮಾಡಿರೋದ್ರಿಂದ ಅವ್ರಿಗೇನೆ ಖರ್ಚು ಸುಮಾರು 2-3 ಲಕ್ಷ, 2 ಎಕರೆ ಪ್ರದೇಶದಲ್ಲಿ ಮಾಡಿರೋದ್ರಿಂದ 2-3 ಲಕ್ಷ ಅವರಿಗೆ ಉಳಿತಾಯ ಆಗಿದೆ ಅಂತಲೇ ಹೇಳ್ಬೋದು. ಇದು ರೈತರಿಗೆ 2-3 ಲಕ್ಷ ಉಳಿತಾಯ ಆಗಿರ್ಬೇಕಾದ್ರೆ ಅವ್ರ ಲಾಭದ ಅಂಶ ಪ್ರಮಾಣದಲ್ಲೂ ಮುಂದೆ ಹೆಚ್ಚಾಗೋದು ಖಂಡಿತ ಆಗಿರುತ್ತೆ. ನೀವು ನೋಡಿ ಎಷ್ಟು ಚೆನ್ನಾಗಿದೆ ಬೆಳೆ ಅಂತೇಳಿದು. ಈ ರೀತಿ ಬೆಳೆ ಮಾಡುವಾಗಲೇ ಪ್ರಾರಂಭದಲ್ಲೇ ರೈತರು ಪ್ರಾಜೆಕ್ಟ್ ಥರ ಮಾಡ್ಕೋಬೇಕು. ನಾವು 2-3 ಬೆಳೆ ಕಂಟಿನ್ಯೂಸ್ ಆಗಿ ಮಾಡಬೇಕಾದ್ರೆ ನೆಲಕ್ಕೆ ಯಾವ ಪ್ರಮಾಣದಲ್ಲಿ
ಅದಕ್ಕೆ ಪೋಷಕಾಂಶಗಳು ಮತ್ತು ಗೊಬ್ಬರಗಳು ಕೊಡಬೇಕಂತ ಮೊದಲೇ ನಿರ್ಧರಿಸಿ ನೆಲಕ್ಕೆ ನಾವು ಫಲವತ್ತತೆಯನ್ನು ಹೆಚ್ಚಾಗಿ ಮಾಡಿದಾಗ 2-3 ಬೆಳೆ ಫೇಲ್ಯೂರ್ ಆಗಿದ್ರೆ ಖಂಡಿತ ಸಕ್ಸಸ್ಫುಲ್ ಆಗಿ ಫಾರ್ಮಿಂಗ್ ಮಾಡ್ಬೋದು. ನೋಡಿದಲ್ಲ ನಮ್ಮ ವೀಕ್ಷಕರಿಗೆ, ಅಂತರ್ಬೆಳೆ ಅಲ್ಲ, ಇದು ಮಿಶ್ರ ಬೆಳೆ ಅಂದರೆ ಒಂದೇ ಬೆಳೆನೇ ರೈತರು ನಂಬಿಕೊಂಡು ಮಾಡೋದಕ್ಕಿಂತ ಈ ರೀತಿ ವಿಭಿನ್ನವಾಗಿ ರೈತರು ಪ್ರಯತ್ನ ಮಾಡಬೇಕು ಅಂಥೇಳಿ ಮಾಡೋ ಉದ್ದೇಶದಿಂದ ಈ ರೀತಿ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ರೈತರು ಒಂದೇ ತೋಟದಲ್ಲಿ ಒಂದೊಂದು ಎಕರೆನಲ್ಲಿ ಈ ರೀತಿ 3 ಬೆಳೆಗಳನ್ನ ಮಾಡ್ಕೊಂಡಿರೋದ್ರಿಂದ ಅವರಿಗೆ ಖಂಡಿತ ಒಂದಲ್ಲ ಒಂದು ಬೆಳೆಯಲ್ಲಿ ನಷ್ಟ ಆಗದೆ ಕೈ ಹಿಡಿಯೋ ಚಾನ್ಸ್ ಖಂಡಿತ ಇರುತ್ತೆ. ಆದ್ದರಿಂದ ರೈತರು ಈ ರೀತಿ ಸದುಪಯೋಗ ಮಾಡ್ಕೋಬೇಕು, ಈ ಥರ ಬೆಳೆಗಳನ್ನ ಮಾಡ್ಕೋಬೇಕು. ಇದೇ ರೀತಿ ಮುಂದಿನ ಕೃಷಿ ವಿಡಿಯೋಗಳನ್ನು ಮಾಡ್ತಾರೋಣ. ಅಲ್ಲಿವರೆಗೂ ನಮ್ಮ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ.